ಆದಿನಾರಾಯಣ ಅಸ್ತಿಗಾರರ ಆದಿನಾರಾಯಣ ಮತ್ತು ಕೃಷ್ಣ ಪ್ರವೇಶ ನೋಡಿದ್ರಿ. ಇದರಲ್ಲಿ ಲಾಲಿತ್ಯ ಮತ್ತು ಸೌಕುಮಾರಿಯ ಎಷ್ಟಿತ್ತೆ ಮೊದಲು ನೀವು ಊಹಿಸಿ ನೋಡಿ. ಇತ್ತಲಾಗಿ ಬಂಧನ ದೇವರ ದೇವ ಹೇಳುವ ಪದ್ಯವನ್ನು ಕೃಷ್ಣನಿಗೆ ಬಳಸ್ತಾರೆ. ಅದು ಭಾಳ ಒಳ್ಳೆಯ ಪದ್ಯ. ಈಗಿತ್ತಲಾಗಿನ ನಮ್ಮ ಜಿಲ್ಲೆ ನಟರು ಆ ಪದ್ಯಕ್ಕೆ ಚೆನ್ನಾಗಿ ಕುಣಿದಾರೆ, ಒಳ್ಳೆ ಪ್ರವೇಶ ಮಾಡ್ತಾರೆ. ಇದು ಸಾಮಾನ್ಯ 50-100 ವರ್ಷಗಳ ಹಿಂದಿನ ಅವಧಿಯ ಮಧ್ಯಂತರದಲ್ಲಿ ಬಳಸುವಂಥ ಪದ್ಧತಿ. ಇದು ನಮ್ಮ ಜಿಲ್ಲೆಯ ಸಂಪ್ರದಾಯ ಅಂತ ನಾವು ಖಚಿತವಾಗಿ ಹೇಳ್ತೇವೆ. ವಿಮರ್ಶಕರು ಏನು ಬೇಕಾದರೂ ಹೇಳಿಕೊಳ್ಳಿ. ಇನ್ನು ರಾಮನ ಹುಟ್ಟುಹಬ್ಬದ ಶ್ರೀರಾಮಚಂದ್ರ ಲಕ್ಷ್ಮಣ ಬರ್ತಾರೆ. ಅದು ಒಂದು ಸಾಂಪ್ರದಾಯಿಕವಾದ ಹುಟ್ಟುಹಬ್ಬ. ಬಹುಶಃ ನಮ್ಮಲ್ಲಿ ಇದು ಕಡಿಮೆ ಆಗ್ತಾ ಬಂದಿದೆ. ಆಡುತ್ತಾಡುತ್ತಾ ಬಂದ ರಾಮ ಹೇಳುವ ಪದ್ಯದೊಂದಿಗೆ ಶ್ರೀರಾಮನ ಪ್ರವೇಶ. ಇದರಲ್ಲಿ ಪಿ ವಿ ಹಾಸಿಗಾರು ಮತ್ತು ಹೊಸಕೇರಿ ರಾಮಚಂದ್ರ ಹೆಡೆ ಭಾಗವಹಿಸ್ತಾರೆ. Oh,
ಶ್ರೀರಾಮನ ಪ್ರವೇಶ ನೋಡಿದ್ರಿ. ಈ ಪರಂಪರೆಯಲ್ಲಿ ಔಚಿತ್ಯ ಮತ್ತು ಅನೌಚಿತ್ಯಗಳನ್ನು ದಯವಿಟ್ಟು ಯಾರು ಗ್ರಹಿಸಬೇಡಿ. ಇದು ಜಾನಪದ, ಆದ್ದರಿಂದ ಒಂದು ಹಿಂದಿನಿಂದ ಬಂದುಕೊಂಡು ಬಂದ ಸಂಪ್ರದಾಯ ರೂಢಿ ಅಂತ ನಾವು ಭಾಳ ದಿವಸಗಳಿಂದ ಗಂಗಾಧರ ಶಾಸ್ತ್ರಿಯವರ ಪತ್ರ ಹೋದ ಮೇಲೆ ಆ ಬಗ್ಗೆ ಚಿಂತನೆ ಮಾಡಿ ಆಲೋಚನೆ ಮಾಡಿ ಸ್ವಲ್ಪ ರಿಹರ್ಸಲ್ಲು ಪ್ರಾಕ್ಟೀಸ್ ಎಲ್ಲ ಮಾಡಿ ಇದನ್ನು ನಾವು ಮಾಡಿದ್ದೇವೆ. ವಿಮರ್ಶೆಗೆ ಸದಾ ಸ್ವಾಗತ ಉಂಟು. ಇದರಲ್ಲಿರುವ ಕೆಟ್ಟದ್ದನ್ನು ತೆಗೆದು ಸಂಪ್ರದಾಯಕ್ಕೆ ಹೊಂದುವಂಥ ಒಳ್ಳೆಯತನವನ್ನು ಸೇರಿಸುವಂಥ ಸಲಹೆ ವಿಮರ್ಶಕರಿಂದ ಬರಲಿ. ಇನ್ನು ರಾಕ್ಷಸ ವೇಷ, ಬಂಡದ ವೇಷ ಅಂತ ಹೇಳ್ತಾರೆ, ಅದು ಈಗ ಕೊನೆಯಲ್ಲಿ ಭಾಳ ಭರ್ಜರಿಯಾಗಿ ಬರ್ತದೆ ನೋಡಿ. ದೊಡ್ಡ ಮೈರಾವಣನೋ ಬಕಾಸುರನೋ ಹಿಡಂಬಾಸುರನೋ ದೂರದಿಂದ ಭಾಳ ದೂರದ ಬಬ್ಬೆ ಹಾಕ್ತಾ ಬರುವಂಥ ದೃಶ್ಯ ಬಣ್ಣದ ವೇಷ. ನಮ್ಮ ಜಿಲ್ಲೆಯಲ್ಲಿ ಹೆಸರಾಂತ ಕರ್ಕಿ ಕೃಷ್ಣ ಸಿಗಾರರು ಈ ಬಣ್ಣದ ವೇಷ ಉಡ್ಡವರು ಮಾಡ್ತಾರೆ. ಅಲ್ಲದೆ ಇನ್ನು ಮುಂದೆ ಲಾಲಿ ಇತ್ಯಾದಿ ಕುಣಿತಗಳುಂಟು, ಯುದ್ಧ ನೃತ್ಯಗಳುಂಟು, ಬೇರೆ ಬೇರೆ ನಮನೆಯ ಯುದ್ಧ ಮಾಡುವಂಥ ದೃಶ್ಯ ಮತ್ತು ಪದ್ಯಕ್ಕೆ ಅಭಿನಯದ ಕುಣಿತ ಎಲ್ಲ ಉಂಟದ ಮಾಡ್ತಾರೆ. ಈಗ ರಾಕ್ಷಸ ವೇಷದ ಪ್ರವೇಶ ನೋಡಿ ಶ್ರೀ ಕೃಷ್ಣ ಸಿಗಾರದಿಂದ. ಮಾತಾಡ್ತೀರಿ
ನೋಡಿ ಭಯಂಕರ ಬಣದಿವೇಶ ನೋಡಿದ್ರಿ ನಿಮಗೆಲ್ಲ ಬಹಳ ಸಂತೋಷ ಆಗಿರಬೇಕು ಇದು ನಮ್ಮ ಜಿಲ್ಲೆಯ ಬಣದಿವೇಶ ಅಥವಾ ರಾಕ್ಷಸ ವೇಷ ಹೊರಡುವ ಪದ್ಧತಿ ಇದಲ್ಲದೆ ಹೆಣ್ಣು ಬಣ್ಣ ಅಥವಾ ರಕ್ಕಸಿ ಹೊರಡುವ ದೃಶ್ಯ ಉಂಟು ಈಗಲ್ಲ ನಮ್ಗೆ ಗೊತ್ತುಂಟು ಹನುಮಂತನ ಪ್ರವೇಶ ಅದು ನಮ್ಗೆ ಗೊತ್ತುಂಟು ಲಾರಿ ಕುಣಿತ ಅದು ನಮ್ಗೆ ಗೊತ್ತುಂಟು ಆದರೆ ಈಗ ಸಮಯಾಭಾವ ಇದ್ದರಿಂದ ಇವತ್ತು ಮಾಡಿ ತೋರಿಸೋದಿಲ್ಲ ಇನ್ನೊಮ್ಮೆ ಅಕಾಡೆಮಿಯವರಾಗಲಿ ಅಥವಾ ವಿಕಾಸ ಸಂಸ್ಥೆಯವರಾಗಲಿ ಆಸ್ಪದ ಅವಕಾಶ ಮಾಡಿಕೊಟ್ರೆ ಅದು ನಾವು ನಮ್ಮ ಜಿಲ್ಲೆ ಸಂಪ್ರದಾಯಕ್ಕೆ ಅನುಸಾರ ಮಾಡಿ ತೋರಿಸೋಕೆ ನಾವು ಸಿದ್ಧರು ಬದ್ಧರು ಈಗ ಯುದ್ಧದ ಕುಣಿತ ಕೃಷ್ಣಾರ್ಜುನ ಕಾಲದ ಕೃಷ್ಣ ಮತ್ತು ಅರ್ಜುನರು ಯುದ್ಧ ಆಗ್ತದೆ ನಮ್ಮ ಜಿಲ್ಲೆಯ ಯುದ್ಧ ಮಾಡುವ ಹಳೆಯ ಸಂಪ್ರದಾಯದ ಶೈಲಿಯನ್ನು ನೋಡಿ ಕೃಷ್ಣಾರ್ಜುನ ಕಾಲದಲ್ಲಿ ನಾರಾಯಣಾಸಿಗಾರು ಕೃಷ್ಣನಾಗಿ ಅದೇ ವೇಷದಲ್ಲಿ ಪಿವಿ ಹಾಸಿಗಾರು ಅರ್ಜುನನಾಗಿ ಯುದ್ಧ ದೃಶ್ಯ ಪದ್ಯ ಮತ್ತು ಅಪದ್ಯಕ್ಕೆ ಅನುವಾದಿಯಾದ ಯುದ್ಧ
ಈಗ ನಮ್ಮ ಜಿಲ್ಲೆಯ ಹಳೆಯ ಸ್ತ್ರೀ ವೇಷಧಾರಿಗಳಾದ ಬಂಡವಾಳ ಅಣ್ಣ ಹೆಗಡೆ ಇವರು ಸ್ತ್ರೀ ವೇಷದ ಪ್ರವೇಶದ ಗುಣ ತಗೊಂಡಿದ್ದಾರೆ. ಅದು ಮತ್ತು ಹಳೆಯ ಪದ್ಧತಿ ಇದು. ಹೌದು, ಎಪ್ಪತ್ತು ವರ್ಷದಿಂದ ಹೇಳಿದ್ರು ಅವರಿಗೆ 70 ವರ್ಷ ಕತ್ತರಾಯ್ತು. ಅವ್ರ ವೇಷ ಚೆನ್ನಾಗಿರ್ಲಿಕ್ಕಿಲ್ಲ, ಆದ್ರೆ ಚೆನ್ನಾಗಿ ಕಸು ಮಾಡ್ತಾರೆ, ಚೆನ್ನಾಗಿ ಕುಣಿತಾರೆ ನೋಡಿ ಬಂಡವಾಳ ಅಣ್ಣ ಹೇಳಿ ಸ್ತ್ರೀ ವೇಷ. Thank you.
उत्साह नोड़ी बहुत रूपक दाद बेरे बेरे नड़ी बहुत चेना कुण मार्गदर्शन अथवा तरबे नमल युवक सीवेश अभ्यर्थी अंत नान हारे पुनः कर्क नारायण हासीगार पी वि हासीगार मत युद्ध नमूने दृश्य कुण तोर्तार युद्ध सदर्भ Yeah.
Thank you.
Yeah.
ನಡೆಸುವಂತಹ ವಿಶ್ವನಾಯಕ ನೀನು ಅರ್ಜುನನಿಗೆ ಸಾರಥಿಯಾಗಿ ಸಿಕ್ಕಿದಾಗ ನಿನ್ನ ಭಕ್ತನು ಭಾವವಾಗಿರುವಂತಹ ಅರ್ಜುನನಿಗೆ ಎಂದಾದರೂ ಅಪಜಯ ಉಂಟೆ? ಹಾಗಿದ್ರೆ ಅವನನ್ನು ತೆಗಳುತ್ತ ನನ್ನನ್ನು ಆತನ ಸಮ್ಮುಖದಲ್ಲಿ ನೀನು ಹೊರಡ್ತಾ ಇರುವುದಕ್ಕೆ ಅರ್ಥ ಏನಿದೆ? ಓ ಪ್ರಭೋ ಪರಮಾತ್ಮ ಧನ್ಯ ಧನ್ಯ ಧನ್ಯ, ನಿನ್ನಿಂದಲೂ ಈ ಹೊಗಳಿಕೆಯನ್ನು ನಾನು ಪಡೆದದ್ದಕ್ಕಾಗಿ ಕೃತಾರ್ಥ ಅಂತ ಹೇಳ್ತೇನೆ. ಅನಂತ ಪ್ರಣಾಮ. ಈಗ ಸುಧನ್ವನಾಗಿ ಅಭಿನಯಿಸಿದಂತಹ ಶ್ರೀ ನಾರಾಯಣ ಹಾಸ್ಯಗಾರರಿಂದ ಮತ್ತೊಂದು ಸನ್ನಿವೇಶ, ಮತ್ತೊಂದು ಅಭಿನಯ. ಸಮಂತ ಉಪಾಖ್ಯಾನದಲ್ಲಿ ಜಾಂಬವಂತನೆದುರು ಕೃಷ್ಣ ತನ್ನ ಪರಾಕ್ರಮವನ್ನು ಹೇಳಿಕೊಳ್ಳುವಿಕೆ ಶ್ರೀ ನಾರಾಯಣ ಹಾಸ್ಯಗಾರರಿಂದ. ನೀನು ಮಹಾಸಾಹಸದ ಕಾರ್ಯವನ್ನು ಮಾಡಿರುವವನೇ, ಶರಧಿಗೆ ಸೇತುವೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಅನೇಕ ಗಿರಿ ಗುಡ್ಡಗಳನ್ನೆಲ್ಲ ತಂದು ಶರಧಿಯಲ್ಲಿ ಸೆಕೆಣಹಿದವನು. ನಾನು ಏನು ಮಾಡಿದ್ದೇನೆ ಗೊತ್ತಾ ನಿನಗೆ? ಸನ್ನಿವೇಶವನ್ನು ಶ್ರೀ ಪಿ ವಿ ಹಾಸ್ಯಗಾರರು ಮಾಡಿ ತೋರಿಸ್ತಾರೆ.